ಈ ಬಾಲ ಮತ್ತೆ ನಿತ್ಯಕ್ಕನ ಮಧ್ಯ ಏನೂ ಇರೋದಂತೂ ಗ್ಯಾರಂಟಿ. ಏನು ಅಂತ ನಾನು ತಿಳ್ಕೊಳ್ಳೇಬೇಕು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಎಸ್ಸತಿ ಹೇಳ್ಬೇಕು, ಹೋಗಿಲ್ಲಿಂದ ಹೋಗು. ಸುಸ್ತಾಗೋಯ್ತು ಬೇಸಿಗೆಗಲ್ಲ, ಸ್ವಲ್ಪ ಫ್ರೆಶ್ ಆಗೋಣ. ನಕುಲ್ ಮಣಿ ಕಣ್ಣು ಎದುರಿಗಿದ್ರು ಅವ್ನು ನೆನಪಲ್ಲೇ ಕೊರಗ್ತಾ ಇರ್ತಾನೆ. ಅವ್ರಿಬ್ರು ಮಧ್ಯೆ ನನ್ ಜಗಳ ಆಗೋ ತರ ಏನಾದ್ರೂ ಮಾಡ್ಬೇಕು. ಆಗ್ಲೇ ನಾನ್ ನಕುಲ್ ಹತ್ರ ಆಗೋಕ್ ಸಾಧ್ಯ, ಆದ್ರೆ ನನ್ ಪ್ಲಾನ್ ಸಕ್ಸಸ್ ಆಗಕ್ ನನ್ ಏನ್ ಮಾಡ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಮಣಿ ಅವರೇ, ಏನಾಯ್ತು? ಇತ್ತನಿಗೆ ಬಾಲ ಮನೇಲಿ ಸಿಕ್ತು. ಅಕ್ಕ, ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ, ಅದಕ್ಕೆ ಉತ್ತರ ಇಲ್ವೋ ಅಥವಾ ಉತ್ತರ ಹೇಳೋಕೆ ಇಷ್ಟ ಇಲ್ವೋ? ಮಣಿಯವರೇ, ನಿಮಗೆ ಅವಾಗಲೇ ನಾನು ಹೇಳಿದ್ನಲ್ಲ, ಆ ಐಡಿಯಾ ಅವನ ಕೈಗೆ ಹೇಗೆ ಬಂತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ.
ನಿಜ ಹೇಳ್ಬೇಕು ಅಂದ್ರೆ ಅವನಿಗೂ ನನಗೂ ಏನ್ ಸಂಬಂಧ ಅಂತಾನೆ ನನಗೆ ಗೊತ್ತಿಲ್ಲ. ಅಂದ್ರೆ ಸಂಬಂಧ ಇದೆ ಅಂತ ಆಯ್ತು. ಅಯ್ಯೋ ಮಣಿಯವರೇ, ನಾನು ಹೇಳಿದ ಹಾಗಲ್ಲ, ಅವನಿಗೂ ನನಗೂ ಏನ್ ಸಂಬಂಧ ಇದೆ ಅಂತ ನನಗೆ ನೆನಪಿಲ್ಲ ಅಂತ. ಬಾಲ ನಂಬರ್ ತಾನೆ? ನಿಮ್ ಐಡಿ ಪ್ರೂಫ್, ನಿಮ್ ಫೋನ್ ನಂಬರ್ ಎಲ್ಲ ಅವ್ರ ಹತ್ರ ಇದೆ. ಆದ್ರೆ ಅವ್ರು ಯಾರು ಅಂತ ಮಾತ್ರ ನಿಮಗೆ ಪರಿಚಯ ಇಲ್ಲ. ಇದನ್ನ ನಂಬಬೇಕು ಅಲ್ವಾ? ನಿಮ್ ಐಡಿ ಪ್ರೂಫ್ ನನಗೆ ಸಿಕ್ಕಿದೆ ಅಂತ ಹೇಳೋಕೆ ಅವ್ರು ಫೋನ್ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಜ ಹೇಳಿ ಅಕ್ಕ, ನಿಮ್ ಐಡಿ ಪ್ರೂಫ್ ಅವ್ರಿಗೆ ಹೇಗೆ ಸಿಕ್ತು? ಮಣಿಯವರೇ, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅಂತ. ಅವ್ನು ನಮ್ಮ ಮನೆಗೆ ಎಷ್ಟೊಂದು ಬಾರಿ ಬಂದಿದ್ದಾನೆ, ಯಾವಾಗ್ಲೂ ಒಂದ್ಸತಿ ತಗೊಂಡೋಗಿರ್ಬೋದು. ಅದನ್ನೇ ನಾನು ಕೇಳ್ತಾ ಇರೋದು, ನಿಮ್ಮ ಐಡಿ ಕಾರ್ಡ್ ಅವ್ರ ಹತ್ರ ಹೋಗೋ ಅವಶ್ಯಕತೆ ಏನಿದೆ ಅಂತ. ಮಣಿ, ದೀಪ ಊಟ ಮಾಡ್ತಿಲ್ಲ, ನೀನೇ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಅಜ್ಜಿ, ನನ್ನ ಅಕ್ಕನ ಜೊತೆ ಸ್ವಲ್ಪ ಮಾತಾಡ್ತಿದ್ದೀನಿ, ಆಮೇಲೆ ಹೋಗ್ತೀನಿ. ಅಯ್ಯ, ನಿಮ್ಮ ಅಕ್ಕ ಎಲ್ಲೂ ಓಡಾಗಲ್ಲ, ಮೊದ್ಲೋಗಿ ದೀಪಂಗೆ ಊಟ ಮಾಡಿಸು, ಹೋಗು ಹೋಗೆ. ಬೇಡ ಅಂತ ಹೇಳ್ದೆ ತಾನೆ? ಸ್ವಲ್ಪ ತಿನ್ನು. ನಂಗೆ ಮಣಿ ಮಮ್ಮಿನೇ ಮಮ್ಮಿ, ಇತ್ತೀಚೆಗೆ ನಿಮ್ಗೆ ನಂಗೆ ಊಟ ಮಾಡ್ಸಕ್ ಟೈಮೇ ಇರಲ್ಲ ಅಲ್ವಾ? ಯಾರು ಹೇಳಿದ್ ನಿಮ್ಗೆ? ಯಾರೋ ಯಾಕೆ ಹೇಳ್ಬೇಕು, ನಾನೀಗ ದೊಡ್ಡೋಳಾಗಿದ್ದೀನಿ, ನನ್ಗೆ ಗೊತ್ತಾಗತ್ತೆ. ದೊಡ್ಡೋಳಾಗಿದ್ದೀಯ ಅಂದ್ಮೇಲೆ ಊಟ ನೀನೇ ಮಾಡ್ಬೇಕಲ್ವಾ? ಆಮೇಲೆ ರಾತ್ರಿ ಮಲ್ಗೋಗಕತ್ತೆ ಹೇಳು ಅಂತಾನು ಹಠ ಮಾಡಬಾರ್ದು. ನಾನು ಹೇಳಿದ್ದು ಆಗಲ್ಲ, ಏನೋ ಸ್ವಲ್ಪ ದೊಡ್ಡೋಳಾಗಿದ್ದೀನಿ ಅಂತ. ನಂಗೆ ಕತೆ ಎಲ್ಲ ಹೇಳಲೇಬೇಕು ನೀವು. ಸರಿ ಪುಟ್ಟ, ಮೊದಲು ನೀನು ಊಟ ಮಾಡು, ಆಮೇಲೆ ನಾನು ಕತೆ ಎಲ್ಲ ಹೇಳ್ತೀನಿ, ಸರಿನಾ? ಸರಿ. ಯಾವಾಗ್ಲೂ ಸುಳ್ಳು ಹೇಳ್ಬಾರ್ದು ಅಂತ ಅಲ್ವಾ?
ನನಗೆ ಅವತ್ತೇ ಹೇಳಿದೆ ಮಣಿ ಮಹಾನ್ ಡೇಂಜರು ಅಂತ. ಆದರೆ ನೀನು ನನ್ನ ಮಾತಲ್ಲಿ ಕೇಳಿದೆ. ಈಗ ನೋಡು, ನಿನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದಾಳೆ. ಆದರೆ ನಾನು ಏನು ಮಾಡಲಿ ಅಜ್ಜಿ? ಇಂಥ ಮುಗ್ಮುಖದಿಂದ ಅಂತ ರಾಕ್ಷಸಿ ಅಡಗಿರ್ತಾಳೆ ಅಂತ ನನಗೇನು ಗೊತ್ತಿತ್ತು? ಇವಾಗ ನೋಡಿದ್ರೆ ನನ್ನ ಹಳೆ ಜೀವನದ ಬಗ್ಗೆ ಪ್ರಶ್ನೆ ಕೇಳಿ ಕೇಳಿ ನನ್ನ ಪ್ರಾಣ ತಿಂತಾ ಇದ್ದಾಳೆ. ಅವಳು ಹಾಗೇನೆ. ಆದರೆ ನನಗೊಂದು ವಿಷಯ ಗೊತ್ತಾಗ್ತಾ ಇಲ್ಲ, ನಿನ್ನ ಐಡಿ ಪ್ರೂಫು ಅವಳ ಕೈಗೆ ಹ್ಯಾಕ್ ಸಿಕ್ತು ಅಂತ. ಅದು ನಂಗೆ ಹ್ಯಾಕ್ ಗೊತ್ತಾಗಬೇಕು ಅಜ್ಜಿ? ಹೇಳಿದ್ನಲ್ಲ ಅವಳೆ ಕದ್ದಿರಬೇಕು ಅಂತ. ಹೌದು ಹೌದು, ಅವಳು ಏನು ಮಾಡೋಕ್ಕೂ ಹೇಸವಳಲ್ಲ. ನೋಡು ನಿತ್ಯಾ, ನೀನು ತುಂಬ ಹುಷಾರಾಗಿರ್ಬೇಕು. ಅವಳು ತನ್ನ ಆಯುಧನ ಬಳಸೋಕ್ಕೆ ಮೊದಲೇ ನೀನು ನಿನ್ನ ಆಯುಧನ ಬಳಸಬೇಕು. ಏನು ಹೇಳ್ತಿದ್ರ ಅಜ್ಜಿ? ಆಯುಧನ ನನ್ನ ಹತ್ರ ಯಾವ ಆಯುಧ ಇದೆ? ವಿದ್ಯಾವತಿ, ನಕುಲು ನಿನ್ನನ್ನು ಮತ್ತೆ ಮದುವೆ ಆಗಿರ್ಬೋದು, ಆದರೆ ಅವನಿನ್ನು ಮಣಿಗುಂಗಲ್ಲೇ ಇದ್ದಾನೆ. ಅವಳು ಏನು ಹೇಳ್ತಾಳೋ ಅದನ್ನೇ ಕೇಳ್ತಾನೆ. ಆದರೆ ವಿದ್ಯಾವತಿ ಹಾಗಲ್ಲ, ಅವರು ನಿನ್ನ ನಂಬ್ತಾರೆ. ಯಾಕೆಂದರೆ ನೀನು ಅವರ ಸ್ನೇಹಿತೆ ಮಗಳು. ನೋಡು ನಿತ್ಯಾ, ಮಣಿ ಈ ಮನೆ ಜನನ ನಿನ್ನ ವಿರುದ್ಧ ಎತ್ತು ಕಟ್ಟೋ ಮೊದಲೇ ನೀನು ಈ ಮನೆ ಜನನ ಹತ್ತಿರ ಮಾಡ್ಕೋ. ಆ ಕೆಲಸ ವಿದ್ಯಾವತಿಯಿಂದನೇ ಶುರು ಮಾಡು. ನಿನಗೆ ಸಿಗ್ಬೇಕಾಗಿರೋ ಆಯುಧ ವಿದ್ಯಾವತಿ ಅಂತ ನಿನಗೇನೋ ಹೇಳಿದೆ, ಆದರೆ ನನಗೆ ಬೇಕಾಗಿರೋ ಆಯುಧ ನೀನು ಅಂತ ನಿನಗೇನಾದ್ರು ಗೊತ್ತಾ? ಹೌದು ನಿತ್ಯ, ನೀನು ನನ್ನ ಆಯುಧ. ನಿನ್ನನ್ನು ಬಳಸ್ಕೊಂಡು ಆ ಮಣಿನ ಈ ಮನೆಯಿಂದ ಹೇಗೆ ಹೊರಗಡೆ ಹಾಕ್ತೀನಿ ನೋಡ್ತಾ ಇರು. ನಾಚಿಕೆ ಆಗ್ಬೇಕಿನ್ ಕ್ರಿಮಿನಲ್ ಬುದ್ಧಿಗೆ. ಇಷ್ಟು ದಿನ ಅದೇನೇನೋ ಕ್ರಿಮಿನಲ್ ಕೆಲಸ ಮಾಡ್ಕೊಂಡಿದೀನಿ ಅಂತ ಹೇಳ್ತಿದ್ದೆ. ಒಂದ್ ಹುಡುಗಿ ಫಾಲೋ ಮಾಡ್ಕೊಂಡು ಬರೋದನ್ನ ನೀನ್ ಕಂಡಿಡಿಯಕ್ಕಾಗಲ್ವಾ? ಏಯ್ ಮಾತಾಡ ಜಾಸ್ತಿ ಆಗುತ್ತೆ ತಪ್ಪೆಲ್ಲರಿಂದ. ಮಣಿ ಏನ್ ಮಾಡಲು ಅಂತ ಹೇಳು, ಮುಂದಿನ ದಾರಿ ನೋಡೋಣ. ಮುಂದಿನ ದಾರಿ ನನ್ಗೂ ನಿನ್ಗೂ ಜೈಲು ಅಷ್ಟೇ. ಇವಾಗ ಅವಳು ಬಂದು ನಿನ್ನ ಐಡಿ ಬಾಲಿನ ಹತ್ರ ಹೇಗ್ ಬಂತು ಅಂತ ಕೇಳಿದ್ರೆ ನನ್ ಏನ್ ಹೇಳಿ ಏನ್ ಉತ್ತರ ಕೊಡ್ಲಿ? ಇನ್ನೇನು ಮಾಡಕ್ಕಾಗಲ್ಲ, ಕಷ್ಟಪಟ್ಟು ಮಾಡಿದ್ದೆ ಪ್ಲಾನ್ ನ ಹಾಳು ಮಾಡಿದಳು ಅವಳು. ಇವತ್ ನೈಟೇ ಕಿಡ್ನಾಪ್ ಮಾಡ್ತೀನಿ ಅವಳ. ಮತ್ತೆ ತೋರಿಸ್ಬಿಟ್ಟಿಲ್ಲ ನಿನ್ ಬುದ್ಧಿನ. ಇವತ್ ರಾತ್ರಿ ಒಳಗಡೆ ಅವಳ ನನ್ನ ವಿಷಯನ ಯಾರ್ಯಾರು ಹೇಳಿರ್ತಾಳೋ ಆ ದೇವ್ರಿಗೆ ಗೊತ್ತು. ಅಂಥದ್ರಲ್ಲಿ ನೀನ್ ಹೋಗಿ ಅವಳನ್ನ ಕಿಡ್ನಾಪ್ ಮಾಡಿದ್ರೆ ನಮ್ಮಲ್ಲಿರೋ ಡೌಟ್ ಕನ್ಫರ್ಮ್ ಆಗಲ್ವಾ? ನಿನ್ಗೇನು ಬೇರೆ ಮುಖ ಹುಡ್ಕೊಂಡು ಆರಾಮಾಗಿರ್ತೀಯ, ಆದ್ರೆ ನಾನು ಇಲ್ಲೇ ಇರ್ತೀನಿ. ಏನ್ ಮಾಡ್ಲಿ? ಹಾಗಾದ್ರೆ ಏನ್ ಮಾಡೋದು ಅಂತ ಹೇಳ್ತೀಯ ಅವಳನ್ನ? ಸುಮ್ಮನೆ ಅಂತೂ ಬಿಡಕ್ಕಾಗೋದಿಲ್ಲ. ನೋಡು ನಾನೊಂದು ಪ್ಲಾನ್ ಮಾಡಿದೀನಿ, ನೀನ್ ನಾನ್ ಹೇಳ್ದಂಗೆ ಮಾಡು ಅಷ್ಟೇ. ಇಷ್ಟು ಮಾಡು. ಪರವಾಗಿಲ್ವೇ, ನೀನ್ ಬರೀ ಸುಂದ್ರಿ ಅನ್ಕೊಂಡಿದ್ದೆ, ಕ್ರಿಮಿನಲ್ ಬುದ್ಧಿನೂ ಇದೆ. ಮಾಡ್ತೀನಿ ಹೇಳ್ದಂಗೆ. ನನ್ ಬುದ್ಧಿ ನಿಂಗೆ ಇನ್ನೂ ಗೊತ್ತಿಲ್ಲ ಬಾಲ. ಒಂದ್ಸಲ ನಂದು ಈ ಮನೆದು ಋಣ ಮುಗಿಲಿ, ಆಮೇಲೆ ನಿಂದು ಈ ಲೋಕದ್ದು ಋಣ ತೀರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನಿತ್ಯಾನೇ ಅಲ್ಲ. ಅಮ್ಮ, ನಾನೇನಾದರೂ ಮಾಡೋ ಮುಂಚೆ ಒಂದು ಬಾರಿ ನಿತ್ಯಕ್ಕನ ಹತ್ರ ಮಾತಾಡಬೇಕು. ಯಾಕೆಂದ್ರೆ ಒಬ್ಬರ ಬಗ್ಗೆ ಆಪಾದನೆ ಹೊರಿಸೋ ಮುಂಚೆ ಅವ್ರನ್ನೊಂದು ಬಾರಿ ಕೇಳೋದು ಒಳ್ಳೇದಲ್ವಾ? ಆದರೆ ಈಗ ನಿತ್ಯಕ್ಕನ ರೂಮಲ್ಲಿ ಅಜ್ಜಿ ಇದ್ದಾರೆ,
ನಾನು ಹೇಗೆ ಹೋಗಿ ಅವ್ರ ಹತ್ರ ಮಾತಾಡಲಿ? ಅಮ್ಮ, ನಂಗೆ ಯಾಕೋ ನಿತ್ಯಕ್ಕ ಮತ್ತೆ ಬಾಲ ಅವ್ರ ಮಧ್ಯ ಏನೋ ಸಂಬಂಧ ಇದೆ ಅಂತ ಅನಿಸ್ತಿದೆ. ಅದೇನು ಅಂತ ತಿಳ್ಕೋಬೇಕು. ಅವರಿಬ್ಬರು ಬರೀ ಚಿತ್ರಣದಿಂದ ಪರಿಚಯ ಆದವರು ಅಂತ ನನಗೆ ಅನ್ನಿಸ್ತಿಲ್ಲ. ಇದಕ್ಕೂ ಮುಂಚೆ ಅವರಿಬ್ಬರಿಗೂ ಪರಿಚಯ ಇದೆ ಅಂತ ಅನ್ನಿಸ್ತಿದೆ. ನಿತ್ಯಕ್ಕ ಬಾಲ ಅವ್ರ ಜೊತೆ ಮಾತಾಡೋದು ನೋಡಿದ್ರೆ ಅವರಿಬ್ಬರ ಮಧ್ಯ ಏನೋ ಇದೆ ಅಮ್ಮ. ನಂಗೆ ಗೊತ್ತು ಅಮ್ಮ, ನನ್ನ ಅಕ್ಕುಲ ಅವ್ರನ್ನ ತುಂಬ ಪ್ರೀತಿಸ್ತಿದ್ದೀನಿ. ಅವ್ರನ್ನ ಬೇರೆಯವ್ರ ಜೊತೆ ನೋಡೋಕ್ಕಾಗದೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ನೀನು ಅಂದ್ಕೊಂಡಿರ್ಬೋದು. ಅಮ್ಮ, ನನ್ನ ಅಕ್ಕುಲ ಅವ್ರನ್ನ ಪ್ರೀತಿಸಿರೋದಂತೂ ನಿಜ. ಆದರೆ ಹಾಗಂತ ಇನ್ನೊಬ್ಬರ ಮೇಲೆ ಸುಳ್ಳು ಹಾಕೋದನ್ನೇ ಹಾಕೋಳಲ್ಲ ಅಮ್ಮ ನಾನು. ಯಾಕೆಂದರೆ ನಾನು ನಿನ್ನ ಮಗಳು. ಆದರೆ ನಂಗೆ ಯಾಕೋ ನಿತ್ಯಕ್ಕನಿಂದ ಈ ಕುಟುಂಬಕ್ಕೆ ಅಪಾಯ ಇದೆ ಅಂತ ಅನ್ನಿಸ್ತಿದೆ. ಅವರಿಂದ ಏನಾದರೂ ಕೆಟ್ಟದಾಗೋ ಮುಂಚೆ ನಾನೇನಾದರೂ ಮಾಡಲೇಬೇಕಮ್ಮ. ಇವತ್ತು ರೆಸ್ಟೋರೆಂಟಲ್ಲಿ ಆಫರ್ ಬಿಟ್ಟಿದ್ದಾರೆ, ಅದು 20%. ನೀವು ಇವತ್ತು ಹೇಗಿದ್ರು ಬೇಗ ಮನೆಗೆ ಬಂದಿದ್ರಲ್ವಾ, ಡಿನ್ನರ್ಗೆ ಹೋಗೋಣವಾ? 3 ಹೊತ್ತು ಇದಾಯ್ತಲ್ಲ ನಿನಗೆ, ಶಾಪಿಂಗ್ ಮಾಡೋದು, ತಿನ್ನೋದು, ಮಲಗೋದು. ನಾನು ಎಷ್ಟು ಒದ್ದಾಡ್ಕೊಂಡು ಕಷ್ಟಪಡ್ತೇನೆ, ನಿಂಗೆ ಏನಾದ್ರು ಜ್ಞಾನ ಇದೆಯಾ? ರೀ, ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ, ಏನಾಯ್ತು? ಮತ್ತಿನ್ನೇನೆ, ಈಗಾಗಲೇ ಇರೋ ವೆಂಡರ್ಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ನನ್ನ ಕಮಿಷನ್ ತೊಗೊಂಡು ಆರಾಮಾಗಿದ್ದೆ. ಈಗ ನೋಡಿದ್ರೆ ಆ ಬಾಲ ಅದೆಲ್ಲಿಂದ ಬಂದು ಇಲ್ಲಿ ಒಕ್ಕರಿಸ್ಕೊಂಡಿದ್ದಾನೆ. ಇನ್ಮೇಲೆ ನಕುಲ್ ಎಲ್ಲ ದೊಡ್ಡ ದೊಡ್ಡ ಆರ್ಡರ್ಸ್ ಅವನಿಗೆ ಕೊಡೋದು. ಈ ಥ್ರೆಡ್ ಬಿಸ್ನೆಸ್ಸಲ್ಲಿ ನಮ್ಗೆ ಏನು ಬರ್ತಾ ಇತ್ತು ಆರ್ಡ್ರ್ ಕೂಡ ಅವನಿಗೆ ಹೋಗುತ್ತೆ. ಆಮೇಲೆ ನನ್ನ ಕೈಗೆ ಸಿಗೋದು 3 ನಾಮ. ಹೌದ್ರಿ, ನನಗೂ ಹಾಗೆ ಅನ್ನಿಸ್ತಿದೆ. ಈ ಬಾಲ ನಮ್ಮ ಮನೆಗೆ ಬರೋದು, ಚಿತ್ರ ನೆಪ ಮಾಡಿಕೊಂಡು ಪದೇ ಪದೇ ಮನೆ ಒಳಗಡೆ ನುಗ್ಗೋದು. ಅಲ್ಲ ರೀ, ಈ ನಕುಲ್ ಜೊತೆ ಬಿಸ್ನೆಸ್ ಮಾಡೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಏನ್ ಅನುಮಾನ? ಈ ಬಾಲ ಮನೇಲಿ ಸೆಟಲ್ ಆಗೋದಿಕ್ಕೆ ಈ ಮನೇಲಿ ಇರೋರು ಯಾರಾದ್ರೂ ಅವನಿಗೆ ಸಹಾಯ ಮಾಡ್ತಿದ್ರೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಯಾಕೆಂದ್ರೆ ನೀವೇ ವಿಚಾರ ಮಾಡಿ, ನೀವೇ ವಿಚಾರ ಮಾಡಿ ನೋಡಿ. ನಕುಲ್ಲು ಬಿಸ್ನೆಸ್ ವಿಷಯದಲ್ಲಿ ಯಾರನ್ನೂ ನಂಬಲ್ಲ. ಇಷ್ಟು ದೊಡ್ಡ ದೊಡ್ಡ ಆರ್ಡರ್ನ ಅವ್ನ ಕೈ ಕೊಡ್ತಿದ್ದಾರೆ ಅಂದ್ರೆ ಇಲ್ಲಿ ಏನೋ ವಿಚಿತ್ರ ಅಂತ ನಿಮ್ಗೆ ಅನ್ಸಲ್ವಾ? ನೀವು ಹೇಳ್ತಾ ಇರೋದು ನನಗೂ ಸರಿ ಅನ್ನಿಸ್ತಾ ಇದೆ ಕಣೆ. ಆ ಬಾಲಗ್ ಯಾರು ಸಹಾಯ ಮಾಡ್ತಾ ಇದಾರೆ ಅಂತ ಗೊತ್ತಾದ್ರೆ ಆಮೇಲೆ ಮುಂದೇನ್ ಮಾಡ್ಬೋದು ಅಂತ ನಾವು ಆಲೋಚನೆ ಮಾಡ್ಬೋದು. ಆ ಮಣಿ ಹೋಗಿ ಅತ್ತೆಯವ್ರ ಹತ್ರ ಎಲ್ಲ ಹೇಳಕ್ಕಿನ ಮುಂಚೆ ನಾನೇ ಹೋಗಿ ಅತ್ತೆ ಹತ್ರ ಎಲ್ಲ ಹೇಳ್ಬಿಟ್ಟು ಅವ್ರನ್ನ ನನ್ನ ಕಡೆ ಮಾಡ್ಕೋಬೇಕು. ಅಕ್ಕ, ಅಕ್ಕ ಒಂದು ನಿಮಿಷ. ಮಣಿಯವರೇ, ನಾವು ಆಮೇಲೆ ಮಾತಾಡೋಣವಾ? ಇಲ್ಲ ಅಕ್ಕ, ನನ್ನ ಕೈಲಿ ಕಾಯೋಕ್ಕಾಗಲ್ಲ, ನಾನು ನಿಜ ತಿಳ್ಕೊಳ್ಳೇಬೇಕು. ಮಣಿಯವರೇ, ಸ್ವಲ್ಪ ಕಾಯ್ರಿ, ನಾನೆಲ್ಲ ಹೇಳ್ತೀನಿ. ಅಕ್ಕ, ಕಾಯೋಕೆ ಚಿಕ್ಕ ವಿಷಯ ಅಲ್ಲ. ನಂಗೆ ಯಾಕೋ ನಮ್ಮ ಕುಟುಂಬಕ್ಕೆ ತೊಂದರೆ ಇದೆ ಅಂತ ನನಗೆ ಅನ್ನಿಸ್ತಿದೆ. ಇನ್ನೂ ನನಗೆ ಕಾಯೋಕ್ಕಾಗಲ್ಲ, ನನಗೆ ಅದು ಏನು ವಿಷಯ ಅಂತ ನನಗೆ ಗೊತ್ತಾಗಲೇಬೇಕು ಅಕ್ಕ. ಏಯ್, ನೀನು ಯಾಕೆ ತಲೆ ಕೆಡ್ಸ್ಕೋಬೇಕು ಈ ಫ್ಯಾಮಿಲಿ ಬಗ್ಗೆ? ನೆನ್ಪಿಟ್ಕೊ, ನೀನಿವಾಗ ಈ ಫ್ಯಾಮಿಲಿ ಭಾಗ ಅಲ್ಲ. ನಕುಲಿಗೆ ನೀನು ಆಲ್ರೆಡಿ ಡೈವರ್ಸ್ ಕೊಟ್ಟಾಗಿದೆ. ಈ ಮನೆ ಸೊಸೆ ನಾನು, ನೀನಲ್ಲ. ¶¶
ನನ್ಗೂ ಬಾಲಂಗೂ ಏನ್ ಸಂಬಂಧ ಇದೆ ಅಂತ ನಿನಗೆ ಯಾಕೆ ಹೇಳ್ಬೇಕು? ನೀನೇನು ನಮ್ಮ ಅತ್ತೆನಾ? ಹೋಗ್ಲಿ, ನೀನ್ ಹೇಳ್ದಾಗೆ ನಂಗೂ ಬಾಲಂಗೂ ಏನೋ ಸಂಬಂಧ ಇದೆ ಅಂತಾನೆ ಇಟ್ಕೋ. ಆದ್ರೆ ಅದನ್ನ ನಿನಗೆ ಯಾಕೆ ಹೇಳ್ಬೇಕು? ಹೋಗು, ಅದ್ ಏನ್ ಮಾಡ್ಕೋತೀಯೋ ಮಾಡ್ಕೋ ಹೋಗು. ನಿತ್ಯಾ, ಏನಿಬ್ರು ಏನು ಕೆಲಸ ಇಲ್ಲದೆ ಆರಾಮಾಗಿ ಓಡಾಡ್ಕೊಂಡಿದ್ದೀರಲ್ಲ. ರಿಟೈರ್ಮೆಂಟ್ ವಯಸ್ಸಾಗಿರೋದು ನನಗೆ, ನಿಮ್ಮಿಬ್ರಿಗಲ್ಲ. ಏನು ಮಾಡ್ತಾ ಇದ್ರಾ ಇಲ್ಲಿ? ಇಡೀ ಮನೆ ಜವಾಬ್ದಾರಿ ನಿಮ್ಮಿಬ್ರ ಮೇಲಿದೆ, ಅದು ನೆನಪಿದೆಯಾ? ಅಯ್ಯೋ ಅತ್ತೆ, ನಾನು ಅದನ್ನೇ ಹೇಳ್ತಿದ್ದೆ. ಮಣಿಯವರು ಈ ಮನೆ ಬಗ್ಗೆ ಹೆಚ್ಚು ಕೇರ್ ತಗೋಬೇಕು ಅಂತ. ನಂಗೆ ಈ ಮನೆ ಬಗ್ಗೆ ಎಲ್ಲ ಮರ್ತು ಹೋಗಿದೆ. ನಾನೀ ಮನೆನ ನೋಡ್ಕೋಬೇಕು ಅಂದರೆ ಮಣಿಯವ್ರು ನಂಗೆ ಹೆಲ್ಪ್ ಮಾಡಬೇಕು ಅಲ್ವಾ? ಆಯ್ತಾಯ್ತು, ನಿಮ್ಮಿಬ್ರಿಗೆ ಏನು ಕೆಲಸ ಇಲ್ಲ ಅಂದರೆ ನೀವಿಬ್ಬರು ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಹೊರಗಡೆ ಹೋಗಬೇಕು, ಯಾರೋ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೋಗಿ ರೆಡಿ ಆಗ್ತೀನಿ. ಅಯ್ಯೋ ಅತ್ತೆ, ನೀವು ಹೋಗಿ ಬನ್ನಿ, ನಮಗೆ ಅಂತ ಅರ್ಜೆಂಟ್ ಕೆಲಸ ಏನೂ ಇಲ್ಲ. ನಾವು ಬೇಕಿದ್ರೆ ಆಮೇಲೂ ಮಾತಾಡ್ಬೋದು. ಸರಿ ಮಾ. ಮಣಿ, ನನಗೂ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ.